Hello friends, Namaskara. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಚಕ್ಕೆ ಅಥವಾ ಸಿನಮನ್ ನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನಗಳಲ್ಲಿ ಈ ವಿಡಿಯೋ ನೀವು ನೋಡ್ಲೇಬೇಕು, ಯಾಕಂದ್ರೆ ಈ ಚಕ್ಕೆಯನ್ನ ನಿಮ್ಮ ಡಯಟ್ ಅಲ್ಲಿ ನೀವು ಆಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಆಗ ಹೇಳ್ದೆ ಈ ದಿನಗಳಲ್ಲಿ ನೀವು ಈ ವಿಡಿಯೋ ನೋಡ್ಲೇಬೇಕು ಅಂತ, ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು ನಾವು ಲಾಕ್ ಡೌನ್ ಡೇಸ್ ಅಲ್ಲಿ ಇದೀವಿ. ಇಡೀ ಭಾರತದಲ್ಲಿ ಲಾಕ್ ಡೌನ್ ಡೇಸ್ ನಡೀತಾ ಇದೆ. ಇಡೀ ಪ್ರಪಂಚ ಕೊರೋನಾ ವೈರಸ್ ವಿರುದ್ಧ ಫೈಟ್ ಮಾಡ್ತಾ ಇದೆ. ಈ ದಿನಗಳಲ್ಲಿ ನಾವು ಹೆಲ್ದಿ ಮತ್ತು ಸೇಫ್ ಆಗಿರೋದೇ ಒಂದು ದೊಡ್ಡ ಚಾಲೆಂಜ್. ಹಾಗಾಗಿ ನಾವು ಆದಷ್ಟು ಹೆಲ್ದಿ ಫುಡ್ ನೇ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ. ಅದರಲ್ಲಿ ಒಂದು ಈ ಚಕ್ಕೆಯನ್ನ ದಾಲ್ಚಿನಿ ಅಂತಾನು ಹೇಳ್ತಾರೆ, ಹಾಗೆ ಇಂಗ್ಲಿಷ್ ಅಲ್ಲಿ ಸಿನಮನ್ ಅಂತ ಹೇಳ್ತಾರೆ. ಸಿನಮನ್ ಹೆಲ್ತ್ ಬೆನಿಫಿಟ್ಸ್ ಗಳು ಸಾಕಷ್ಟಿದೆ, ಆದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವ ಒಂದು ಆಯುರ್ವೇದ ಮೆಡಿಸಿನ್ ಅಂತಾನೆ ಹೇಳಬಹುದು. ಭಾರತದ ಮಸಾಲೆ ಪದಾರ್ಥಗಳಲ್ಲಿ ಚಕ್ಕೆ ಸಹ ಒಂದು. ಬರೀ ಅಡುಗೆಗೆ ಬಳಸುವ ಮಸಾಲೆ ಪದಾರ್ಥ ಆಗಿರದೆ ಒಂದು ಔಷಧೀಯ ಗುಣವುಳ್ಳ ಆಹಾರವಾಗಿದೆ. ಚಕ್ಕೆಯಲ್ಲಿ ಆಂಟಿಫಂಗಲ್, ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಪ್ರಾಪರ್ಟೀಸ್ ಗಳಿದೆ. ಹಾಗಾಗಿ ಆಯುರ್ವೇದದಲ್ಲಿ ಇದನ್ನ ಮೆಡಿಸಿನ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಸಿನಮನ್ನ ಹೆಲ್ತ್ ಬೆನಿಫಿಟ್ಸ್ ಗಳು ಸಾಕಷ್ಟಿದೆ. ಅದರಲ್ಲಿ ಹೇಳೋದಾದ್ರೆ ಚಕ್ಕೆ ಸೇವನೆಯಿಂದ ನಮ್ಮ ಹೃದಯ ಸಂಬಂಧಿತ ಆರೋಗ್ಯ ಹೆಚ್ಚಾಗುತ್ತೆ. ರಕ್ತದಲ್ಲಿರುವ ಕೆಟ್ಟ ಕೊಬ್ಬು ಅಥವಾ LDL ಕೊಬ್ಬು ಕರಗುತ್ತೆ. ಹಾಗೆ ಗುಡ್ ಫ್ಯಾಟ್ ಆಗಿರುವ HDL ಕೊಬ್ಬು ಇನ್ಕ್ರೀಸ್ ಆಗುತ್ತೆ. ಹಾಗೆ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಹೈ ಬಿಪಿ ಪೇಷಂಟ್ಸ್ ಗೆ ಚಕ್ಕೆ ಸೇವನೆ ಒಳ್ಳೇದು ಅಂತ ಹೇಳಬಹುದು. ಹಾಗೆ ಈ ಚಕ್ಕೆ ಡಯಾಬಿಟಿಕ್ ಪೇಷಂಟ್ಸ್ ಗೂ ಫ್ರೆಂಡ್ಲಿ ಫುಡ್ ಆಗಿದೆ. ಮಧುಮೇಹಿ ಅಥವಾ ಸಕ್ಕರೆ ಕಾಯಿಲೆ ಇರೋರು ಚಕ್ಕೆಯನ್ನ ತಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ಅವರ ರಕ್ತದಲ್ಲಿ ಶುಗರ್ ಲೆವೆಲ್ ಮೇಂಟೈನ್ ಆಗುತ್ತೆ. ಹಾಗೆ ಇನ್ಸುಲಿನ್ ಹಾರ್ಮೋನ್ಸ್ ಗಳನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇನ್ನು ಈ ಸಿನಮನ್ ನಮ್ಮ ಬ್ರೈನ್ ಹೆಲ್ತ್ ಗೂ ಸಹ ಒಳ್ಳೆಯದು. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಗಳು ನಮ್ಮ ನರಕೋಶಗಳ ಆರೋಗ್ಯವನ್ನ ಹೆಚ್ಚಿಸುತ್ತೆ. ನರಕೋಶಗಳಿಗೆ ಸಂಬಂಧಿಸಿದ ನ್ಯೂರೋ ಟ್ರಾನ್ಸ್ಮಿಟರ್ ಫಂಕ್ಷನ್ಸ್ ಗಳನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಮಾನಸಿಕ ಕಾಯಿಲೆಗಳಾಗಿರುವ ಆಲ್ಝೈಮರ್, ಪಾರ್ಕಿನ್ಸನ್ ಅಂತ ಕಾಯಿಲೆಗಳನ್ನ ದೂರ ಇರಿಸುತ್ತೆ. ಈ ಚಕ್ಕೆ ಸೇವನೆಯಿಂದ ನಮ್ಮ ಬ್ರೈನ್ ಪ್ರೊಟೆಕ್ಟ್ ಆಗೋದ್ರ ಜೊತೆಗೆ ಮೋಟಾರ್ ಫಂಕ್ಷನ್ಸ್ ಗಳು ಇಂಪ್ರೂವ್ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಮೆದುಳಿನ ಆರೋಗ್ಯ ಕಾಪಾಡೋದ್ರಲ್ಲೂ ಚಕ್ಕೆ ಸೇವನೆ ಉತ್ತಮ ಅಂತ ಹೇಳಬಹುದು. ಹಾಗೆ ಈ ಚಕ್ಕೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್, ಅದರಲ್ಲೂ ಪೊಲಿಫೆನಲ್ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಫ್ರೀ ರಾಡಿಕಲ್ಸ್ ಗಳನ್ನ ಕಡಿಮೆ ಮಾಡುತ್ತೆ. ಈಗಾಗಲೇ ಒಂದು ಡೀಟೇಲ್ ವಿಡಿಯೋ ಮಾಡಿದೀನಿ ಫ್ರೀ ರಾಡಿಕಲ್ಸ್ ಅಂದ್ರೆ ಏನು ಅಂತ. ದಯಮಾಡಿ ಆ ವಿಡಿಯೋನ ನೋಡಿ, ಆಗ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫ್ರೀ ರಾಡಿಕಲ್ಸ್ ಅಂದ್ರೆ ಏನು ಅಂತ. ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಕಾಯಿಲೆಗಳನ್ನ ತರಿಸೋದು. ಆ ಫ್ರೀ ರಾಡಿಕಲ್ಸ್ ಗಳನ್ನ ಕಡಿಮೆ ಮಾಡೋದ್ರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಗಳು ಕೆಲಸ ಮಾಡುತ್ತೆ. ಈ ಪೊಲಿಫೆನಲ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಈ ಚಕ್ಕೆಯಲ್ಲಿದೆ. ಈ ಚಕ್ಕೆ ಸೇವನೆಯಿಂದ ದೇಹದಲ್ಲಿರುವ ಫ್ರೀ ರಾಡಿಕಲ್ಸ್ ಗಳು ನಿಯಂತ್ರಣದಲ್ಲಿರುತ್ತೆ. ಇನ್ನು ಈ ಸಿನಮನ್ ಅಲ್ಲಿ ಆಂಟಿಫಂಗಲ್, ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಇವುಗಳೇ ನಮ್ಮ ದೇಹದಲ್ಲಿ ಆಗುವ ಇನ್ಫೆಕ್ಷನ್ಸ್ ಗಳನ್ನ, ಡ್ಯಾಮೇಜ್ ಆಗಿರುವ ಟಿಶ್ಯೂಸ್ ಗಳನ್ನ ರಿಪೇರ್ ಮಾಡುತ್ತೆ. ಹಾಗೆ ಸಿನಮನ್ನ ಅಥವಾ ಚಕ್ಕೆಯನ್ನ ಫ್ಯಾಟ್ ಬರ್ನರ್ ಫುಡ್ ಅಂತ ಹೇಳಬಹುದು. ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನ ಕರಗಿಸುತ್ತೆ. ಸ್ಪೆಷಲಿ ಯಾರು ವೇಟ್ ಲೂಸ್ ಮಾಡ್ಬೇಕಂತ ಇದ್ದೀರೋ ನಿಮ್ಮ ಡಯಟ್ ಅಲ್ಲಿ ಚಕ್ಕೆಯನ್ನ ದಿನ ಆಡ್ ಮಾಡ್ಕೊಳ್ಳಿ. ಆದ್ರೆ ನೆನ್ಪಿರ್ಲಿ, ಯಾವ್ದು ಕೂಡ ಓವರ್ ಆಗಬಾರ್ದು. ಈ ವಿಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳೋಣ ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಚಕ್ಕೆ ಸೇವನೆ ನಾವು ಮಾಡಬೇಕು ಅಂತ. ಯಾರಿಗೆ ಒಬೆಸಿಟಿ ಅಥವಾ ದೇಹದ ತೂಕ ಹೆಚ್ಚಿದೆಯೋ ಅಂತವರು ಈ ಚಕ್ಕೆಯನ್ನ ಸೇವಿಸಿದ್ರೆ ಬ್ಯಾಡ್ ಫ್ಯಾಟ್ ಬೇಗ ಕರಗುತ್ತೆ. ಅದಕ್ಕೆ ಇದನ್ನ ಫ್ಯಾಟ್ ಬರ್ನರ್ ಅಂತ ಹೇಳಿರೋದು. ಹಾಗೆ ಈ ಚಕ್ಕೆ ಮಸಾಲೆ ಪದಾರ್ಥದಲ್ಲಿರುವ ಔಷಧೀಯ ಗುಣಗಳು ನಮ್ಮ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡುತ್ತೆ. ಆಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್, ಇಂಡೈಜೆಷನ್ ಪ್ರಾಬ್ಲಮ್ಸ್ ಗಳನ್ನ ರೀಸಾಲ್ವ್ ಮಾಡುತ್ತೆ. ಇನ್ನು ಈ ಚಕ್ಕೆಯನ್ನ ಆಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ಹೇಳ್ತಾರೆ. ಚಕ್ಕೆಯಲ್ಲಿ ಕ್ಯಾನ್ಸರ್ ಜೀವಕೋಶಗಳನ್ನ ನಾಶಪಡಿಸುವ ಶಕ್ತಿ ಇದೆ. ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆ ಬೆಳವಣಿಗೆಯನ್ನ ನಾಶಪಡಿಸುತ್ತೆ ಈ ಚಕ್ಕೆ. ಹಾಗಾಗಿ ಆದಷ್ಟು ಆಗಾಗ ನಿಮ್ಮ ಡಯಟ್ ಅಲ್ಲಿ ಸಿನಮನ್ನ ಆಡ್ ಮಾಡ್ಕೊಂತಾ ಇರಿ. ಇದು ನಿಮ್ಮ ದೇಹದಲ್ಲಿ ಆಂಟಿ ಕ್ಯಾನ್ಸರ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಇದು ನಿಮಗೆ ಕ್ಯಾನ್ಸರ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಚಕ್ಕೆ ಸೇವನೆಯಿಂದ ನಮ್ಮ ಹಲ್ಲಿನ ಆರೋಗ್ಯವನ್ನ ಹೆಚ್ಚಿಸ್ಕೋಬಹುದು. ಹಲ್ಲಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಗಳಿರಬಹುದು, ಅವುಗಳನ್ನ ಗುಣಪಡಿಸೋದ್ರಲ್ಲಿ ಚಕ್ಕೆ ಹೆಲ್ಪ್ಫುಲ್ ಆಗಿದೆ. ಹಾಗೆ ಚಕ್ಕೆ ಸೇವನೆಯಿಂದ ಬಾಯಲ್ಲಿರುವ ದುರ್ಗಂಧ ಕಡಿಮೆ ಆಗುತ್ತೆ. ಅಷ್ಟೇ ಅಷ್ಟೇ ಅಲ್ಲ, ಬಾಯಲ್ಲಿರುವ ಬ್ಯಾಕ್ಟೀರಿಯಸ್ಗಳು ನಾಶ ಆಗುತ್ತೆ. ಹಾಗಾಗಿ ಇದನ್ನ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವ ಆಹಾರ ಅಂತ ಹೇಳ್ತಾರೆ. ಇನ್ನು ಚಕ್ಕೆಯನ್ನ ನ್ಯಾಚುರಲ್ ಫುಡ್ ಪ್ರಿಸರ್ವೇಟಿವ್ ಅಂತ ಹೇಳ್ತಾರೆ. ನಾವು ಸಂರಕ್ಷಿಸುವ ಆಹಾರದ ಡಬ್ಬಿಗಳಲ್ಲಿ ಒಂದು ಕಡ್ಡಿ ಚಕ್ಕೆ ಇಡೋದ್ರಿಂದ ಯಾವುದೇ ರೀತಿಯ ಹುಳಗಳು ಬರೋದಿಲ್ಲ. ಹಾಗಾಗಿ ಇದನ್ನ ನ್ಯಾಚುರಲ್ ಫುಡ್ ಪ್ರಿಸರ್ವೇಟಿವ್ ಅಂತ ಹೇಳಿದ್ದಾರೆ. ಈ ಚಕ್ಕೆ ನೈಸರ್ಗಿಕವಾಗಿ ನಮ್ಮ ಆಹಾರವನ್ನ ಸಂರಕ್ಷಿಸುತ್ತೆ. ಈ ಎಲ್ಲಾ ಪ್ರಯೋಜನಗಳು ಯಾವಾಗ ನಾವು ಚಕ್ಕೆಯನ್ನ ಇಂಟರ್ನಲ್ ಆಗಿ ಸೇವಿಸ್ತೀವೋ ಆಗ ಸಿಗುತ್ತೆ. ಇನ್ನು ಈ ಸಿನಮನ್ನ ಎಕ್ಸ್ಟರ್ನಲ್ ಆಗಿಯೂ ಸಹ ಯೂಸ್ ಮಾಡ್ಕೋಬಹುದು. ಮುಂದೆ ಬರೋ ವಿಡಿಯೋಸ್ ಗಳಲ್ಲಿ ಈ ವಿಷಯದ ಬಗ್ಗೆ ಡೀಟೇಲ್ ಆಗಿ ಶೇರ್ ಮಾಡ್ಕೊಂತೀನಿ. ಸದ್ಯಕ್ಕೆ ಇಷ್ಟು ಹೇಳಬಲ್ಲೆ. ನಮ್ಮ ಸ್ಕಿನ್ ಹೆಲ್ತ್ ನ ಇಂಪ್ರೂವ್ ಮಾಡೋಕ್ಕೂ ಈ ಚಕ್ಕೆ ಯೂಸ್ಫುಲ್ ಆಗಿದೆ. ಸ್ಪೆಷಲಿ ನಮ್ಮ ಚರ್ಮದಲ್ಲಿ ಕಾಣಿಸ್ಕೊಳ್ಳುವ ರ್ಯಾಷಸ್, ರೆಡ್ನೆಸ್, ಅಲರ್ಜಿ ಇವುಗಳನ್ನ ಟ್ರೀಟ್ ಮಾಡ್ಲಿಕ್ಕೂ ಚಕ್ಕೆ ಪುಡಿಯನ್ನ ಬಳಸ್ಕೋಬಹುದು. ಆದ್ರೆ ನೆನ್ಪಿರ್ಲಿ, ಚಕ್ಕೆ ಪೌಡರ್ ನ ನಮ್ಮ ಫೇಸಿಗೆ ಅಥವಾ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದಾಗ ಸಹಜವಾಗಿ ಸ್ವಲ್ಪ ಉರಿಯತ್ತೆ. ಹಾಗಾಗಿ ಫೇಸಿಗೆ ಅಥವಾ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡುವಾಗ ಡೈರೆಕ್ಟ್ ಚಕ್ಕೆ ಪೌಡರ್ ನ ಹಚ್ಚಕ್ ಹೋಗ್ಬೇಡಿ. ಜೊತೆಗೆ ಅಲೋವೆರಾ ಜೆಲ್, ಜೇನ್ ತುಪ್ಪ, ರೋಸ್ ವಾಟರ್ ಇವುಗಳನ್ನ ಸೇರಿಸಿ ಹಚ್ಚೋದ್ರಿಂದ ಸ್ವಲ್ಪ ತಂಪಾಗುತ್ತೆ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಸಿನಮನ್ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆನೇ ತಿಳ್ಕೊಳ್ಳೋಣ. ಇನ್ನು ಚಕ್ಕೆ ಸೇವನೆಯಿಂದ ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇವತ್ತು ಈ ವಿಡಿಯೋ ಮಾಡಿದ ಉದ್ದೇಶನೇ ಇದು. ಯಾಕಂದ್ರೆ ಈ ದಿನಗಳಲ್ಲಿ ನಾವು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಿಸುವ ಆಹಾರಗಳನ್ನೇ ಸೇವಿಸಬೇಕು. ನಿಮಗೆಲ್ಲ ಗೊತ್ತಿದೆ, ಇಡೀ ಪ್ರಪಂಚ ಫೈಟ್ ಮಾಡ್ತಾ ಇರೋದು ಕೊರೋನಾ ವೈರಸ್ ವಿರುದ್ಧನೇ. ಈ ದಿನಗಳಲ್ಲಿ ನಾವು ಆದಷ್ಟು ಪ್ರತಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ಮತ್ತು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಕಡೆನೆ ಗಮನ ಕೊಡಬೇಕು. ಈ ಚಾಲೆಂಜಿಂಗ್ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಂಡ್ರು ಕಡಿಮೆ. ಈ ಚಕ್ಕೆ ಸೇವನೆಯಿಂದ ಇಷ್ಟೆಲ್ಲ ಲಾಭಗಳು ಸಿಗ್ತಾ ಇದೆ. ವೆರಿ ಇಂಪಾರ್ಟೆಂಟ್, ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ. ಹಾಗಂತ ಇಡೀ ದಿನ ಚಕ್ಕೆ ಪೌಡರ್ನೇ ತಿನ್ಬೇಕು ಅಂತ ನಾ ಹೇಳ್ತಾ ಇಲ್ಲ. ದಿನದಲ್ಲಿ ಅಡಲ್ಟ್ಸ್ ಗೆ ಅರ್ಧ ಟೀ ಸ್ಪೂನ್ ಚಕ್ಕೆ ಪೌಡರ್ ಸಾಕು. ಹಾಗೆ ಚಿಕ್ಕ ಮಕ್ಕಳಿಗೆ 1 ಚಿಟಿಕೆಯಷ್ಟು ಚಕ್ಕೆ ಪೌಡರ್ ನ ಕೊಡಬಹುದು. ಇನ್ನು ಈ ಸಿನಮನ್ ಪೌಡರ್ ನ ಹೇಗೆಲ್ಲ ಸೇವಿಸಬಹುದು ಅಂದ್ರೆ, ಒಂದು, ನೀವು ಮಾಡುವ ಹರ್ಬಲ್ ಟೀಯಲ್ಲಿ ಇದನ್ನ ಆಡ್ ಮಾಡ್ಕೋಬಹುದು, ಅಥವಾ 1 ಲೋಟ ಬೆಚ್ಚಗಿನ ನೀರಲ್ಲಿ ಅರ್ಧ ಟೀ ಸ್ಪೂನ್ ಚಕ್ಕೆ ಪೌಡರ್ ಮಿಕ್ಸ್ ಮಾಡಿ ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಸಂಜೆ 4 ಅಥವಾ 5 ಗಂಟೆಗೂ ಸಹ ಕುಡಿಬಹುದು. ಒಟ್ಟಾರೆಯಾಗಿ ಆ ಟೈಮ್ ಅಲ್ಲೇ ನಾವು ಟೀ, ಕಾಫಿ ಅಂತ ಅನ್ಹೆಲ್ದಿ ಸ್ನಾಕ್ಸ್ ಗಳಿಗೆ ಹೋಗ್ತೀವಿ. ಆ ಟೈಮ್ ಅಲ್ಲಿ ಆದಷ್ಟು ಹರ್ಬಲ್ ಟೀ ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಇದಿಷ್ಟು ಸಿನಮನ್ ನ ಹೆಲ್ತ್ ಬೆನಿಫಿಟ್ಸ್ ಗಳು. ಇನ್ನು ಸಾಕಷ್ಟು ಮಸಾಲೆ ಪದಾರ್ಥಗಳಿದೆ. ಅವುಗಳ ಸೇವನೆಯಿಂದನೂ ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು. ಜೊತೆಗೆ ಮತ್ತೊಂದಷ್ಟು ಆರೋಗ್ಯಕರ ಲಾಭಗಳನ್ನ ಪಡ್ಕೋಬಹುದು. ಮುಂದೆ ಬರುವ ವಿಡಿಯೋಸ್ ಗಳಲ್ಲಿ ಒಂದೊಂದೇ ನಮ್ಮ ದೇಶೀಯ ಮಸಾಲೆ ಪದಾರ್ಥಗಳ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಷ್ಟೇ ಫ್ರೆಂಡ್ಸ್. ದಯಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ನಾವೆಲ್ಲ ಪಾಸಿಟಿವ್ ಆಗಿರೋಣ. ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡೋಣ. ಯಾರು ಪ್ಯಾನಿಕ್ ಆಗೋದ್ ಬೇಡ. ಗೊತ್ತಿರ್ಲಿ, ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗೋದು ಬರೀ ಹೆಲ್ದಿ ಫುಡ್ ಇಂದ ಅಲ್ಲ, ಮಾನಸಿಕವಾಗಿಯೂ ಕೂಡ ನಾವು ಸ್ಟ್ರಾಂಗ್ ಆಗಿರ್ಬೇಕು. ತುಂಬಾ ಟೆನ್ಷನ್ ತಗೊಳ್ಳೋದು, ಸ್ಟ್ರೆಸ್ ಆಗೋದು, ಭಯ ಪಡೋದು ಇವುಗಳಿಂದನೂ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಆದಷ್ಟು ಪಾಸಿಟಿವ್ ಆಗಿರಿ, ಒಳ್ಳೆ ವಿಚಾರಗಳನ್ನೇ ಯೋಚಿಸಿ, ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಿ, ನಿಮ್ಮ ಡಯಟ್ ಅಲ್ಲಿ ಹೆಲ್ದಿ ಫುಡ್ ನ ಆಡ್ ಮಾಡ್ಕೊಳ್ಳಿ. ಇನ್ನು ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ನ ಪ್ರಮೋಟ್ ಮಾಡುವ ಉದ್ದೇಶದಿಂದನೇ ಈ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ಪ್ರಯತ್ನ ಅಂತ ಹೇಳ್ಬಹುದು. ಹೋಪ್ ನಿಮ್ಮೆಲ್ಲರಿಗೂ ಈ ಎಲ್ಲಾ ವಿಡಿಯೋಸ್ ಗಳು ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋಸ್ ಗಳನ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ದಟ್ಸ್ ಇಟ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಇಷ್ಟೇ. ಪ್ಲೀಸ್ ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.